ಹೇಳಿದ ಮುಖ್ಯಮಂತ್ರಿ ಹುದ್ದೆಗೆ ಹತ್ತಾರು ಟವೆಲ್ಗಳು ಬಿದ್ದಿದ್ದಾವೆ. ಒಂದು ಕಡೆಯಿಂದ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಪರಮೇಶ್ವರ್ ಹೇಳ್ತಾರೆ, ದಲಿತ ಮುಖ್ಯಮಂತ್ರಿ ಕಾರ್ಡ್ ಹೊರಟಿದ್ದೆ, ಪ್ರಿಯಾಂಕಾ ಖರ್ಗೆ ಹೊರಟಿದ್ದಾರೆ, ಶಿವಕುಮಾರ್ ಹೊರಟಿದ್ದಾರೆ. ಈಗ ಹತ್ತಾರು ಜನ ನಾಲ್ಕು ಕಾಲ್ಗಳನ್ನು ಎಳಿತಾ ಇದ್ದಾರೆ. ಹಾಗೆ ಯಾವಾಗ ಈ ಸರ್ಕಾರ ಬೀಳುತ್ತೆ ಅನ್ನೋ ವಿಶ್ವಾಸ. ಟೇಕಪ್ ಆಗ್ತಾ ಇಲ್ಲ. ಸರ್ಕಾರ ಯಾವ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ? ಸರ್ಕಾರ ನಡೀತಾ ಇದೆಯಾ ಅಲ್ಲಿ ನೋಡಿ? ಶಾಂತಿ ಸುವ್ಯವಸ್ಥೆ ಏನ್ ಮಾದರಿ ಶಾಂತಿ ಸುವ್ಯವಸ್ಥೆ ಅದ ಕೆಡ್ತಾ ಇದೆ. ಕೇವಲ ಆರು ತಿಂಗಳಲ್ಲಿ 300 ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಉಡುಪಿಯಲ್ಲಿ 4 ಮರಣರು ಒಂದೇ ಮನೆಯಲ್ಲಿ, ಪುತ್ತೂರಲ್ಲಿ 2 ಮರಣರುಗಳಾಯ್ತು. ಶಾಂತಿ ಸುವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ, ರಕ್ಷಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಬರ ನಿಯಂತ್ರಣ ಮಾಡುವಲ್ಲಿ ಕಣ್ಣಿಟ್ಟು ಹೋಗಲಿಲ್ಲ, ಯಾವ ಮಂತ್ರಿ ಹೋಗಲಿಲ್ಲ. ಬರದ ನಾವು ಬರ ಅಧ್ಯಯನ ಮಾಡಿದಾಗ ಅಲ್ಲಿ ಕಣ್ಣೀರು ಹಾಕಿದ್ರು ಜನ, ಅವ್ರ ಮನೆ ಬಾಗಿಲಿಗೆ ಯಾವ ಅಧಿಕಾರಿ ಹೋಗಿಲ್ಲ. ಬರ ನಿಯಂತ್ರಣದಲ್ಲಿ ವಿಫಲ ಆಗಿದೆ, ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲ ಆಗಿದೆ. ಈ ರಾಜ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹಾಕಿ ಮೆರವಣಿಗೆ ಮಾಡಿ ಇದ್ದವ್ರಿಗೆ ತಲವಾರು ತೋರಿಸಿದ್ರೆ ಅವರ ಬಂಧನ ಆಗ್ತಾ ಇಲ್ಲ. ರಾಷ್ಟ್ರ ವಿರೋಧಿ ಶಕ್ತಿಗಳು ಎದ್ದು ನಿಂತಿದ್ದಾವೆ. ಹಾಗಾಗಿ ಈ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರುಗಳು ಇದ್ದೇ ಇದ್ದಾರೆ. ಕೇಳಿ, 1 ರೂಪಾಯಿ ಹಣ ಬಂದಿದೆ, ಕೇಳಿ, 1 ರೂಪಾಯಿ ಬಿಡುಗಡೆ ಆಗಿದೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಏನು ಕೊಟ್ಟಿದೆ ಆ ಕಾಮಗಾರಿಗಳನ್ನ ಇವತ್ತು ನೀವು ಮಂಗಳೂರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋಗಿ ಹೋದಾಗ ಮಂಗಳೂರು ಸಿಟಿ ಒಳಗೆ ಕಾಮಗಾರಿ ನಡೆದ ಸ್ಮಾರ್ಟ್ ಸಿಟಿ ಅನ್ನು ವಿಕರ್ಣಕಟ್ಟೆ ಕಾರ್ಕಳ ರಸ್ತೆ ಆಗ್ತದೆ, ಹೈವೇ ನ್ಯಾಷನಲ್ ಹೈವೇ ಅಂತ ಹಣ ಬಂದಿದೆ. ಮಂಗಳೂರು ಬಿಸಿ ರೋಡ್ ರಸ್ತೆಗಳಾಗ್ತದೆ ಹೈವೇ, ಚಾರ್ಮಾಡಿ ಘಾಟ್ ಕೆಲಸ ನಡೀತದೆ ಹೈವೇ. ಎಲ್ಲ ಹಣಗಳು ಸೆಂಟ್ರಲ್ ಗೌರ್ಮೆಂಟ್, ರಾಜ್ಯದಿಂದ 1 ರೂಪಾಯಿ ಬಿಡಿಗಾಸು ಬಿಡುಗಡೆ ಆಗಿಲ್ಲ. ಇದ್ದಿರ್ತಕ್ಕಂಥ ಹಣವನ್ನು ವಾಪಸ್ ತಗೊಂಡೋಗಿದ್ದಾರೆ. ಹೇಳಿದ್ರೆ ಈ ಸರ್ಕಾರ ಟೇಕಪ್ ಆಗಿಲ್ಲ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.